ಹಾಯ್, ಇಲ್ಲಿ ನಮಸ್ಕಾರ. ಸೋಮು ಅಂತ, ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕು ಕೆರೆ ಗ್ರಾಮ. ಸರ್, ಯಾರಿಗಾದರೂ ಬಿಜಾಪುರ ಕಾಗಜಿ ವೆರೈಟಿ ಲಿಂಬೆಹಣ್ಣು ಸಸಿಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸರ್, ಕಾಗಜಿ ಮೀನ್ಸು ಜವಾರಿ ಮೀನ್ಸು ಬೋತ್ ಆರ್ ಸೇಮ್ ವೆರೈಟಿ, ಸೊ ಎರಡಕ್ಕೂ ಕೂಡ ಒಂದೇ ಹೆಸರಿದು. ಸೊ ಸಸಿಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಇದು ಸರ್ ಕ್ಲೋನಿಂಗ್ ಪದ್ಧತಿಯಲ್ಲಿ ಮಾಡಿದ ಸಸಿ ಇದು. ಆ್ಯಕ್ಚುಲಿ ಬೀಜಿಂದ ಮಾಡಿದರೆ 4 ವರ್ಷ ಕಣ ಕೊಡುತ್ತೆ, ಕ್ಲೋನಿಂಗ್ ಪದ್ಧತಿಯಲ್ಲಿ ಮಾಡಿದ್ರೆ ಸರ್ ಇದು 2.5 ವರ್ಷ ಕಣ ಕೊಡುತ್ತೆ. ಸೊ ಸಸಿಯಲ್ಲಿ ನೀವು ಫ್ಲವರಿಂಗ್ ನೋಡ್ತಿದ್ರೆ ಈಗ ಸರ್ ಸಸಿಯಲ್ಲಿ ಫ್ಲವರಿಂಗ್ ಅಂದರೆ ಇದು 1 ವರ್ಷಕ್ಕೆ 6 ತಿಂಗಳು ಬರ್ತಂತಲ್ಲ, ಬಟ್ ತೋಟಗಾರಿಕೆ ಬೆಳೆ ಅಂದರೆ ನಿಮಗೆ ಮಿನಿಮಮ್ 2 ವರ್ಷ ಬೇಕು. ಇದೇ ಸಸಿ ನಾವು ಆ್ಯಕ್ಚುಲಿ ನಿಂಬೆಹಣ್ಣು ಬೀಜ ತೆಗೆದು ಸಸಿ ಮಾಡ್ತೀವಿ, 4 ವರ್ಷ ಕಣ್ಣು ಕೊಡುತ್ತೆ. ಸೊ ನೋಡ್ಬೋದು 12 ಮಂತ್ಸ್ ಹಣ್ಣು ಇರುತ್ತೆ ಸರ್ ಗಿಡದಲ್ಲಿ, ಫ್ಲವರ್ ಇದೆ, ಚಿಕ್ಕ ಚಿಕ್ಕ ಇದೆ, ಮೆಚುರಿಟಿ ಬಂದಿರೋದಿದೆ. ಸೊ ಒಂದ್ಸಲ ಸ್ಟಾರ್ಟ್ ಆಯಿತು ಅಂತಂದರೆ 12 ಮಂತ್ಸ್ ಹಣ್ಣು ಬರುತ್ತೆ. ಸೊ ಕ್ಲೋನಿಂಗ್ ಪದ್ಧತಿಯಲ್ಲಿ ಮಾಡೋಕ್ಕೆ ಏನು ಉದ್ದೇಶ ಅಂದರೆ ಸರ್ ಬೇಗ ಹಣ್ಣು ಕೊಡುತ್ತೆ ಹಾಗಾಗಿ. ಸೊ ರೈತರು ಕೂಡ ಮಾತಾಡಿದ್ದಾರೆ, ಸೊ ನೋಡ್ಬೋದು ಹೆಸರು. ಓಕೆ, ಅದು ಹೇಳ್ರಿ ಯಾವ ಥರ ಐತೆ ಲಿಕ್ವಿಡ್, ಅದೆಲ್ಲ ಚಲೋ ಐತೋ ಇಲ್ಲೋ ನಿಮಗೇನು ಅನ್ಸೈತಿ ನೀವು ಹೇಳ್ಬೋದು ಸರ್, ಯಾಕಂದ್ರೆ ನಿಮ್ಮೂರು ರೈತರು ನೋಡ್ತಿರ್ತಾರೆ ಅದಕ್ಕೆ ಅದನ್ನ. ಓಕೆ, ಹಾಂ ರೀ.